Hi everyone, welcome to TechWorld Canada YouTube channel. ಇವತ್ತಿನ ವಿಡಿಯೋದಲ್ಲಿ ಬಿಗ್ ಮಿಡಾಸ್ ವೆಂಡರ್ ಅಪ್ಲಿಕೇಶನ್ ಅಲ್ಲಿ ಟೈಲ್ಸ್ ಅಂಡ್ ಗ್ರಾನೈಟ್ ಶಾಪ್ ನ ಹೇಗೆ ರಿಜಿಸ್ಟ್ರೇಷನ್ ಮಾಡೋದು ಮತ್ತೆ ಅದರಲ್ಲಿ ಹೇಗೆ ಪ್ರಾಡಕ್ಟ್ ನ ಆಡ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಬಿಗ್ ಮಿಡಾಸ್ ವೆಂಡರ್ ಅಪ್ಲಿಕೇಶನ್ ನ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿದ ತಕ್ಷಣ ನಮಗೆ ಕ್ರಿಯೇಟ್ ಯುವರ್ ಅಕೌಂಟ್ ಮತ್ತೆ ಕ್ಲಿಕ್ ಹರ್ ಟು ಲಾಗಿನ್ ಅಂತ ಕೇಳುತ್ತೆ. ಹೊಸದಾಗಿ ಅಕೌಂಟ್ ನ ಕ್ರಿಯೇಟ್ ಮಾಡಿಸಿದ್ರೆ ಕ್ರಿಯೇಟ್ ಯುವರ್ ಅಕೌಂಟ್ ಕೊಡಬೇಕು. ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಆಗಿದೆ ಅಂತ ಆದ್ರೆ ಕ್ಲಿಕ್ ಹರ್ ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಾನು ಹೊಸದಾಗಿ ನಿಮಗೆ ಅಕೌಂಟ್ ನ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ಫುಲ್ ನೇಮ್ ನ ಎಂಟರ್ ಮಾಡೋಣ. ನಾನು ಇಲ್ಲಿ ಫಾರ್ ಎಕ್ಸಾಂಪಲ್ ಗೋಸ್ಕರ ನಿಮಗೆ ತೋರಿಸ್ಕೊಡ್ತಾ ಇದೀನಿ. ಟೈಲ್ಸ್ ಅಂಡ್ ಗ್ರಾನೈಟ್ ಅಂತ ಕೊಡ್ತೀನಿ, ಗ್ರಾನೈಟ್ ಶಾಪ್ ಅಂತ. ನೆಕ್ಸ್ಟ್ ನೀವಿಲ್ಲಿ ನಿಮ್ ಶಾಪ್ ನೇಮ್ ನ ಎಂಟರ್ ಮಾಡ್ಕೋಬಹುದು. ನಾನಿಲ್ಲಿ ಇಮೇಲ್ ಕೊಡ್ತಾ ಇದೀನಿ. gmail.com. ನೆಕ್ಸ್ಟ್ ಫೋನ್ ನಂಬರ್ ಎಂಟರ್ ಮಾಡೋಣ. ಓಟಿಪಿ, ನಾವಿಲ್ಲಿ ಯಾವ ನಂಬರ್ ಕೊಟ್ಟಿರ್ತೀವಿ ಈ ನಂಬರ್ಗೆ ಓಟಿಪಿ ಸೆಂಟ್ ಆಗುತ್ತೆ. ಓಟಿಪಿ ಎಂಟರ್ ಮಾಡೋಣ. ನೆಕ್ಸ್ಟ್ ಪಾಸ್ವರ್ಡ್, ಇಲ್ಲಿ ಯಾವ್ದಾದ್ರು ಪಾಸ್ವರ್ಡ್ ನ ಕೊಟ್ಕೊಬಹುದು. ನಾನು ಈಗ 1-8 ಕೊಡ್ತಿದ್ದೀನಿ. ರಿಜಿಸ್ಟರ್, ಈಗ ರಿಜಿಸ್ಟರ್ ಆಗಿದೆ. ಸ್ಟೋರ್ ಲಿಸ್ಟಿಂಗ್, ವೆಹಿಕಲ್ ಲಿಸ್ಟಿಂಗ್ ಮತ್ತೆ ಸರ್ವಿಸ್ ಲಿಸ್ಟಿಂಗ್ ಅಂತ ತೋರಿಸ್ತದೆ. ನಾವು ಸ್ಟೋರ್ ಲಿಸ್ಟಿಂಗ್ ಅಲ್ಲಿ ಎಲ್ಲಾ ತರದ ಫಿಸಿಕಲ್ ಶಾಪ್ ನ ಇಲ್ಲಿ ರಿಜಿಸ್ಟರ್ ಮಾಡಬಹುದು. ಇಲ್ಲಿ ಯುವರ್ ಶಾಪ್ ನೇಮ್ ಅಂತ ಕೇಳ್ತಿದೆ. ಇಲ್ಲೂ ಕೂಡ ಶಾಪ್ ನೇಮ್ ನ ಎಂಟರ್ ಮಾಡೋಣ. ಟೈಲ್ಸ್ ಅಂಡ್ ಗ್ರಾನೈಟ್ ಶಾಪ್ ಅಂತ. ನೆಕ್ಸ್ಟ್ ಸೆಲೆಕ್ಟ್ ಕ್ಯಾಟಗರಿ, ಇಲ್ಲಿ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಕರೆಂಟ್ ಲೊಕೇಶನ್, ನಾವಿರುವಂತ ಕರೆಂಟ್ ಲೊಕೇಶನ್ ಅದೇ ತಗೊಳುತ್ತೆ. ನಾವು ಅಕಸ್ಮಾತ್ ಆ ಲೊಕೇಶನ್ ಇಲ್ಲ ಅಂತ ಅಂದ್ರೆ ಡ್ರಾಗ್ ಕೂಡ ಮಾಡ್ಕೋಬಹುದು. ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಕರೆಂಟ್ ಲೊಕೇಶನ್ ತಗೊಳುತ್ತೆ. ಸೆಲೆಕ್ಟ್ ಸ್ಟೇಟ್, ಸ್ಟೇಟ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಎಂಟರ್ ಸಿಟಿ, ಯಾವ ಸಿಟಿ ಅದನ್ನ ಎಂಟರ್ ಮಾಡ್ಕೋಬೇಕು. ಸೆಲೆಕ್ಟ್ ಏರಿಯಾ, ಏರಿಯಾ ಸೆಲೆಕ್ಟ್ ಮಾಡ್ಕೋಬೇಕು. ಎಂಟರ್ ಅಡ್ರೆಸ್, ನೆಕ್ಸ್ಟ್ ಇಲ್ಲಿ ಪಾನ್ ಆರ್ ಆಧಾರ್ ಅಂತ ಇದೆ. ಇಲ್ಲಿ ಆಧಾರ್ ಕಾರ್ಡ್ ಕೊಟ್ರೇನೆ ಒಳ್ಳೇದು. ಆಧಾರ್ ಕಾರ್ಡಿನ ಫೋಟೋ, ಟ್ರೇಡ್ ಲೈಸೆನ್ಸ್ ಅಂತ ಇದೆ. ಟ್ರೇಡ್ ಲೈಸೆನ್ಸ್ ಏನಾದ್ರು ಇದ್ರೆ ಅದ್ರದ್ದು ಫೋಟೋ, SSSI ಲೈಸೆನ್ಸ್ ಇದೆ ಇದ್ರೆ ಹಾಕೋಬಹುದು. ಇಲ್ಲಾಂದ್ರೆ GST ನಗರಸಭೆಯಿಂದ ಏನಾದ್ರು ಲೈಸೆನ್ಸ್ ಇತ್ತು ಅಂದ್ರೆ ಹಾಕೋಬಹುದು. ಇಲ್ಲಾಂದ್ರೆ ಎಲೆಕ್ಟ್ರಿಕಲ್ ಬಿಲ್ಲು ಈ ತರ ಏನಾದ್ರು ಹಾಕೋಬಹುದು. ನೆಕ್ಸ್ಟ್ ಸ್ಟೋರಿನ ಫೋಟೋ ಹಾಕೋಬೇಕು. ರಿಜಿಸ್ಟರ್, ರಿಜಿಸ್ಟರ್ ಆಗಿದೆ. ಎಕ್ಸ್ಪ್ಲೋರ್ ಆರ್ಡರ್ ಪೇಜ್ ಕೊಡೋಣ. ಇಲ್ಲಿ ಆಲ್ ಆರ್ಡರ್ಸ್ ಅಂತ ಇದೆ. ಎಲ್ಲಾ ನಿಮ್ಮ ಶಾಪಿಗೆ ಬಂದಂತ ಎಲ್ಲಾ ಆರ್ಡರ್ಸ್ ಗಳು ಆಲ್ ಆರ್ಡರ್ಸ್ ಅಲ್ಲಿ ಶೋ ಆಗುತ್ತೆ. ಪೆಂಡಿಂಗ್ ಆರ್ಡರ್ಸ್ ಅಂತಂದ್ರೆ ನೀವು ಯಾವ್ದಾದ್ರು ಆರ್ಡರ್ಸ್ ಗಳು ಪೆಂಡಿಂಗ್ ಅಲ್ಲಿ ಇಟ್ಟಿದ್ದೀರಾ ಅಂತ ಅಂದ್ರೆ ಇಲ್ಲಿ ಶೋ ಆಗುತ್ತೆ. ಕನ್ಫರ್ಮ್ಡ್ ಆರ್ಡರ್ಸ್ ಅಂತ ಅಂದ್ರೆ ಆರ್ಡರ್ ಬಂದಾಗ ನೀವು ಅಕ್ಸೆಪ್ಟ್ ಕೊಟ್ಟು ಇಟ್ಟಿದ್ರೆ ಅದು ಕನ್ಫರ್ಮ್ಡ್ ಆರ್ಡರ್ಸ್ ಅಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಡಿಲಿವರ್ಡ್ ಆರ್ಡರ್ಸ್, ನೀವು ಎಷ್ಟು ಪ್ರಾಡಕ್ಟ್ ನ ಡಿಲಿವರಿ ಮಾಡಿದೀರಾ ಅದೆಲ್ಲ ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಟೋಟಲ್ ಪ್ರಾಡಕ್ಟ್ ಅಂತ ಇದೆ. ಟೋಟಲ್ ಪ್ರಾಡಕ್ಟ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ನೀವಿಲ್ಲಿ ಆನ್ಲೈನ್ ಮತ್ತೆ ಆಫ್ಲೈನ್ ಎರಡು ತರದಲ್ಲಿ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಮೆಂಬರ್ಶಿಪ್ ಜೀರೋ ಅಂತ ಇದೆ. ನಾವಿಲ್ಲಿ ಸಬ್ಸ್ಕ್ರಿಪ್ಷನ್ ತಗೊಂಡ್ಮೇಲೆ ಮೆಂಬರ್ಶಿಪ್ ಡೇಸ್ ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಬೆಲ್ ಐಕಾನ್ ಇದೆ, ಅದು ನೋಟಿಫಿಕೇಶನ್ ಏನಾದ್ರು ನೋಟಿಫಿಕೇಶನ್ ಏನಾದ್ರು ಇತ್ತು ಅಂತಂದ್ರೆ ಅಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕ್ವಶನ್ ಮಾರ್ಕ್ ಇದೆ ನೋಡಿ. ಇದು ಈ ಆಪಿನ ಬಗ್ಗೆ ಏನಾದ್ರು ಟ್ಯುಟೋರಿಯಲ್ ಬೇಕಿತ್ತು, ಈ ಆಪ್ ಹೇಗೆ ಯೂಸ್ ಮಾಡೋದು ಏನು ಅಂತ ಅದು ಇಲ್ಲಿ ತೋರಿಸುತ್ತೆ ವಿಡಿಯೋಸ್. ಶೇರ್ ಆಪ್ಷನ್ ಕೂಡ ಇದೆ, ಈ ಆಪ್ ನ ಬೇರೆಯವರಿಗೆ ಶೇರ್ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ 3 ಹಾರಿಜೆಂಟಲ್ ಲೈನ್ ಕಾಣಿಸ್ತಿದೆ ನೋಡಿ, ಬ್ರ್ಯಾಂಡ್ ಅಂತ. ಇದು ಡ್ಯಾಶ್ ಬೋರ್ಡ್, ಇಲ್ಲಿ ಆಕ್ಟಿವ್ ಮತ್ತೆ ಇನ್ಆಕ್ಟಿವ್ ಆಪ್ಷನ್ ಕೂಡ ಇದೆ ನೋಡಿ. ಇಲ್ಲಿ ಗ್ರೀನ್ ಮತ್ತೆ ರೆಡ್ ಕಲರ್ ಅಲ್ಲಿ ಇದೆ. ಆಕ್ಟಿವ್ ಅಂತ ಅಂದ್ರೆ ನಿಮ್ ಶಾಪ್ ಏನಾದ್ರು ಓಪನ್ ಇತ್ತು ಅಂತಂದ್ರೆ ಆಕ್ಟಿವ್ ಕೊಟ್ಕೋಬಹುದು. ನಿಮ್ ಶಾಪ್ ಏನಾದ್ರು ಓಪನ್ ಇಲ್ಲ, ಲೇಬಲ್ ಇತ್ತು ಅಂತಂದ್ರೆ ಇನ್ಆಕ್ಟಿವ್ ಕೊಟ್ಕೋಬಹುದು. ನೀವೇನಾದ್ರೂ ಇನ್ಆಕ್ಟಿವ್ ಕೊಟ್ರೆ ನಿಮ್ ಶಾಪ್ ಕಸ್ಟಮರ್ ಆಪ್ ಅಲ್ಲಿ ಶೋ ಆಗೋದಿಲ್ಲ. ನಾನು ಇಲ್ಲಿ ಆಕ್ಟಿವ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಪ್ರೊಫೈಲ್ ಸೆಟ್ಟಿಂಗ್, ನಾವು ಆಗ್ಲೇ ಕೊಟ್ಟಂತ ಎಲ್ಲಾ ಡೀಟೇಲ್ಸ್ ತಗೊಂಡು ಅದ್ರ ಪ್ರೊಫೈಲ್ ಸೆಟ್ಟಿಂಗ್ ಆಗಿದೆ. ಇಲ್ಲಿ ಫೋಟೋ ಕೂಡ ಎಡಿಟ್ ಮಾಡ್ಕೋಬಹುದು.
ನೆಕ್ಸ್ಟ್ ಇಲ್ಲಿ ಪಿಕಪ್ ಮತ್ತೆ ಡೆಲಿವರಿ ಅಂತ ಎರಡು ಆಪ್ಷನ್ ಇದೆ. ನಾನಿಲ್ಲಿ ಡೆಲಿವರಿ ಬಾಯ್ಸ್ ಇದ್ರು ಅಂದ್ರೆ ಡೆಲಿವರಿ ಆಪ್ಷನ್ ಕೊಟ್ಕೋಬಹುದು, ಇಲ್ಲ ಪಿಕಪ್ ಆಪ್ಷನ್ ಅಂತ ಕೊಟ್ಕೋಬಹುದು, ನಿಮ್ಮ ಚಾಯ್ಸ್ ಅದು. ನಾನಿಲ್ಲಿ ಡೆಲಿವರಿ ಕೊಡ್ತಾ ಇದ್ದೀನಿ. ಇಲ್ಲಿ ಹೌ ಮೆನಿ ಕಿಲೋಮೀಟರ್ ಸರ್ವಿಂಗ್ ಅಂತ ಇದೆ. ನೀವಿಲ್ಲಿ ಎಷ್ಟು ಕಿಲೋಮೀಟರ್ ಆದ್ರೂ ಸರ್ವಿಸ್ ಕೊಡ್ಬೋದು, 20 ಕಿಲೋಮೀಟರ್, 30 ಕಿಲೋಮೀಟರ್ ಈ ತರ. ನಾನಿಲ್ಲಿ 25 ಕಿಲೋಮೀಟರ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಡೆಲಿವರಿ ಚಾರ್ಜಸ್ ಏನಾದ್ರೂ ಇತ್ತು ಅಂತ ಅಂದ್ರೆ ಡೆಲಿವರಿ ಚಾರ್ಜಸ್ ನ ಹಾಕೋಬಹುದು, 1000, 2000 ಆತರ. ಫ್ರೀ ಡೆಲಿವರಿ ಅಬೌವ್ ಅಂತ ಅಂದ್ರೆ ಎಷ್ಟು ಫ್ರೀ ಕೊಡ್ತಾ ಇದ್ದೀರಾ ಡೆಲಿವರಿ, ಅದಕ್ಕಿಂತ ಮೇಲೆ ಏನಾದ್ರು ಚಾರ್ಜಸ್ ತಗೊಳ್ಳೋ ನೆಸೆಸಿಟಿ ಇರೋದಿಲ್ಲ. ನಾನಿಲ್ಲಿ 1 ಲ್ಯಾಕ್ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್, ಇಲ್ಲೂ ಕೂಡ ಸ್ಟೋರ್ ಫೋಟೋನ ಆಡ್ ಮತ್ತೆ ಎಡಿಟ್ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಆಡ್ ಪ್ರಾಡಕ್ಟ್, ಇಲ್ಲಿ ಪ್ರಾಡಕ್ಟ್ ನ ಆಡ್ ಮಾಡ್ತಾ ಹೋಗೋಣ. ಪ್ರಾಡಕ್ಟ್ ನೇಮ್, ಇಲ್ಲಿ ಎಷ್ಟಿಂದು ಅಂತಾನು ಇಲ್ಲೇ ಮೆನ್ಷನ್ ಮಾಡೋಣ. 2x2 ಪಾಕೆಟ್ ಕ್ಲೋಸ್ ಮಾಡೋಣ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್, ಇಲ್ಲಿ ಫ್ಲೋರ್ ಸೈಜ್ ಅಂತ ಕೊಟ್ಕೋಣ. ನೆಕ್ಸ್ಟ್ ಸೆಲೆಕ್ಟ್ ಸಬ್ ಕ್ಯಾಟಗರಿ ಟೈಲ್ಸ್, ಒರಿಜಿನಲ್ ಪ್ರೈಸ್, ಒರಿಜಿನಲ್ ಪ್ರೈಸ್ ಹಾಕೋಣ. ನಿಮ್ಮ ಶಾಪ್ ನಲ್ಲಿ ಇರುವಂತ ಪ್ರೈಸ್ ಹಾಕೋಬಹುದು. ನಾನಿಲ್ಲಿ ಫಾರ್ ಎಕ್ಸಾಂಪಲ್ ಗೋಸ್ಕರ ಹಾಕಿದೀನಿ. ಡಿಸ್ಕೌಂಟ್ ಏನಾದ್ರು ಇದ್ರೆ ಹಾಕೋಬಹುದು. ನಾನಿಲ್ಲಿ ಒರಿಜಿನಲ್ ಪ್ರೈಸ್ ಹಾಕೊಂತಾ ಇದ್ದೀನಿ. ಯೂನಿಟ್ 1. ಸ್ಟಾಕ್ ಏನಾದ್ರು ನಿಮ್ ಶಾಪ್ ಅಲ್ಲಿ ಏನಾದ್ರು ಸ್ಟಾಕ್ ಇತ್ತು ಅಂತಂದ್ರೆ ಹಾಕೋಬಹುದು, ಅನ್ಲಿಮಿಟೆಡ್. ನೀವು ಎಷ್ಟಾದ್ರು ಸ್ಟಾಕ್ ಇತ್ತು ಅಂತಂದ್ರೆ ಹಾಕೋಬಹುದು. ನಾನಿಲ್ಲಿ ಒಂದು 200 ಅಂತ ಹಾಕ್ತಾ ಇದ್ದೀನಿ. ಇಲ್ಲಿ ಡಿಸ್ಕ್ರಿಪ್ಷನ್, ಇಲ್ಲಿ ಸ್ಕ್ವೇರ್ ಫೀಟ್ ಅಂತ ಹಾಕೋಣ, ಸರಿ ಹೋಗುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಫ್ಲೋರ್ ಸೈಜ್ ಅಂತ ಎಂಟರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಪ್ರಾಡಕ್ಟ್ ಏನ ಫೋಟೋ ಹಾಕೋಬೇಕು. ಪ್ರಾಡಕ್ಟ್ ಏನ ಫೋಟೋ ಹಾಕೊಳ್ಳೋಣ. ನೆಕ್ಸ್ಟ್ ಆಡ್ ಪ್ರಾಡಕ್ಟ್, ಸೊ ಪ್ರಾಡಕ್ಟ್ ಆಡ್ ಆಗಿದೆ. ಅದೇ ರೀತಿಯಲ್ಲಿ ಇನ್ನೊಂದು ಪ್ರಾಡಕ್ಟ್ ನ ಆಡ್ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಆಡ್ ಪ್ರಾಡಕ್ಟ್, ಇಲ್ಲಿ ಗ್ರಾನೈಟ್ ಕೊಡೋಣ, ಗ್ರಾನೈಟ್ ಅಂತ. ನೆಕ್ಸ್ಟ್ ಯಾವ ತರದ ಗ್ರಾನೈಟ್ ಅಂತ ಇಲ್ಲೇ ಬ್ರಾಕೆಟ್ ಅಲ್ಲಿ ಮೆನ್ಷನ್ ಮಾಡ್ಕೊಡೋಣ. ಇಲ್ಲಿ ಎಷ್ಟು ಎಷ್ಟು ತರದ ಟೈಲ್ಸ್ ಬೇಕಾದ್ರೂ ಇಲ್ಲಿ ಹಾಕೊಂಬೋದು. 4x3 ಅಂತ ಬ್ರಾಕೆಟ್ ಕ್ಲೋಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಸೆಲೆಕ್ಟ್ ಸಬ್ ಕ್ಯಾಟಗರಿ ಟೈಲ್ಸ್ ಅಂತಾನೆ ಕೊಡೋಣ. ಇಲ್ಲಿ ಏನಾದ್ರೂ ನೀವು ಇನ್ನೂ ತುಂಬಾ ಗ್ರಾನೈಟ್ ಗಳು ಏನಾದ್ರೂ ಆಡ್ ಮಾಡ್ಕೋಬೇಕಿತ್ತು ಅಂತ ಅಂದ್ರೆ, ಪ್ರಾಡಕ್ಟ್ ಏನಾದ್ರೂ ಆಡ್ ಮಾಡ್ಕೋಬೇಕಿತ್ತು, ಸಬ್ ಕ್ಯಾಟಗರೀಸ್ ಇಲ್ಲ ಅಂತ ಅಂದ್ರೆ, ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಕಾಲ್ ಮಾಡಿ ಹೇಳ್ಬೋದು. ಒರಿಜಿನಲ್ ಪ್ರೈಸ್, ಡಿಸ್ಕೌಂಟೆಡ್ ಪ್ರೈಸ್ ಏನಾದ್ರೂ ಇತ್ತು ಅಂತಂದ್ರೆ ಹಾಕೋಬಹುದು. ಯೂನಿಟ್ 1. ಸ್ಟಾಕ್ ಎಷ್ಟಾದ್ರೂ ಹಾಕೋಬಹುದು, ನಿಮ್ ಶಾಪ್ ನಲ್ಲಿ ಎಷ್ಟು ಸ್ಟಾಕ್ ಇದೆ ಅದನ್ನ ಹಾಕೋಬಹುದು. ಡಿಸ್ಕ್ರಿಪ್ಷನ್ ನೀವೇನಾದ್ರೂ ಹಾಕೋಬಹುದು. ನಾನು ಇಲ್ಲಿ ಫಾರ್ ಎಕ್ಸಾಂಪಲ್ ಗೋಸ್ಕರ ನೈಸ್ ಕಲರ್ ಅಂತ ಹಾಕ್ತಾ ಇದ್ದೀನಿ. ಆಡ್ ಫೋಟೋ, ಫೋಟೋನ ಆಡ್ ಮಾಡ್ಕೊಳ್ಳೋಣ. ಆಡ್ ಪ್ರಾಡಕ್ಟ್, ಇಲ್ಲಿ ಪ್ರಾಡಕ್ಟ್ ಆಡ್ ಆಗಿದೆ, ಓಕೆ ಕೊಡೋಣ. ನೆಕ್ಸ್ಟ್ ಇಲ್ಲಿ ಎಡಿಟ್ ಪ್ರಾಡಕ್ಟ್ ಇದೆ. ನಾವು ಇಷ್ಟೋವರೆಗೂ ಮಾಡಿದಂತ ಪ್ರಾಡಕ್ಟ್ ಆಡ್ ಇಲ್ಲ, ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಏನಾದ್ರೂ ಪ್ರಾಡಕ್ಟ್ ಅಲ್ಲಿ ಏನಾದ್ರೂ ಚೇಂಜಸ್ ಬೇಕಿತ್ತು, ಅಮೌಂಟ್ ಅಲ್ಲಿ ಏನಾದ್ರೂ ವೇರಿಯೇಷನ್ಸ್ ಆಯ್ತು, ಸ್ಟಾಕ್ ಅಲ್ಲಿ ಏನಾದ್ರೂ ವೇರಿಯೇಷನ್ಸ್ ಆಯ್ತು ಅಂತಂದ್ರೆ, ಇಲ್ಲಿ ಎಡಿಟ್ ಪ್ರಾಡಕ್ಟ್ ಹೋಗಿ ಚೇಂಜ್ ಮಾಡ್ಕೋಬಹುದು. ಎಡಿಟ್ ಅಲ್ಲಿ ಇಲ್ಲಿ ಏನಾದ್ರೂ ಒರಿಜಿನಲ್ ಪ್ರೈಸ್ ಏನಾದ್ರೂ ಚೇಂಜಸ್ ಆಯ್ತು ಅಂತ ಅಂದ್ರೆ ಇಲ್ಲಿ ಹಾಕೋಬಹುದು. ಡಿಸ್ಕೌಂಟೆಡ್ ಪ್ರೈಸ್ ಏನಾದ್ರೂ ಇತ್ತು ಅಂತಂದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಬೇಡ. ಲಾಸ್ಟ್ ಎಡಿಟ್ ಪ್ರಾಡಕ್ಟ್ ಕೊಡೋಣ, ಓಕೆ. ಇಲ್ಲಿ ಪ್ರಾಡಕ್ಟ್ ಎಡಿಟ್ ಆಗಿದೆ ನೋಡಿ. ನೆಕ್ಸ್ಟ್ ಆರ್ಡರ್ಸ್,
ಸ್ಟಾರ್ಟಿಂಗ್ ಹೇಳ್ದಂಗೆ ಎಲ್ಲ ಆರ್ಡರ್ಸ್ ಗಳು ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ರೇಟಿಂಗ್ ಮತ್ತೆ ರಿವ್ಯೂಸ್, ಏನಾದ್ರೂ ಕಸ್ಟಮರು ಈ ಪ್ರಾಡಕ್ಟ್ ಇನ್ ಬಗ್ಗೆ ಏನಾದ್ರೂ ರೇಟಿಂಗ್ ಮತ್ತೆ ರಿವ್ಯೂಸ್ ಏನಾದ್ರೂ ಕೊಟ್ಟಿದ್ರೆ ಇಲ್ಲಿ ಶೋ ಆಗುತ್ತೆ. ಸಬ್ಸ್ಕ್ರಿಪ್ಷನ್ ಬಿಗ್ ಮಿಡಲ್ಸ್ ವೆಂಡರ್ ಅಪ್ಲಿಕೇಶನ್ ಅಲ್ಲಿ 0% ಕಮಿಷನ್ ಇರುತ್ತೆ. ಇಲ್ಲಿ ಯಾವುದೇ ರೀತಿ ಥರ್ಡ್ ಪಾರ್ಟಿ ಸೆಂಟರ್ ಇರಲ್ಲ, ಓನ್ಲಿ ಕಸ್ಟಮರ್ ಮತ್ತೆ ವೆಂಡರ್ ಮಧ್ಯೆ ಮಾತ್ರ ವ್ಯವಹಾರ ನಡೆಯುತ್ತೆ. ಫಸ್ಟ್ ಮಂತ್ ಲಾಂಚಿಂಗ್ ಆಫರ್ ಅಂತ 118 rupees ಫ್ರೀ ರೀಚಾರ್ಜ್ ಇದೆ. ಜಸ್ಟ್ ಅದು ರಿಜಿಸ್ಟ್ರೇಷನ್ ಫೀ ಮಾತ್ರ ಪೇ ನಾವು ಕೊಡೋಣ. ಇಲ್ಲಿ ವ್ಯಾಲೆಟ್ ಕೇಳುವಂತ ಪ್ರೊಸೀಜರ್ ಎಲ್ಲ ಎಂಟರ್ ಮಾಡೋಣ. ವೆರಿಫೈ, ಆಕ್ಷನ್ ಕಂಪ್ಲೀಟ್ ಆಗಿದೆ. ಮೆಂಬರ್ಶಿಪ್ 30 ಅಂತ ತೋರಿಸ್ತಾ ಇದೆ. ನೆಕ್ಸ್ಟ್ ಶೇರ್ ಆಪ್ ಇದೆ. ಈ ಆಪ್ ಇಲ್ಲೂ ಕೂಡ ಶೇರ್ ಮಾಡ್ಕೋಬಹುದು. ಲಾಸ್ಟ್ ಒಂದು ಲಾಗ್ ಔಟ್ ಆಪ್ಷನ್. ಟೈಲ್ಸ್ ಅಂಡ್ ಗ್ರಾನೈಟ್ ಶಾಪ್ ನ ಹೇಗೆ ರಿಜಿಸ್ಟರ್ ಮಾಡೋದು ಮತ್ತೆ ಅದರಲ್ಲಿ ಹೇಗೆ ಪ್ರಾಡಕ್ಟ್ ಆಡ್ ಮಾಡೋದು ಅಂತ ನೋಡಿದ್ವಿ. ಈಗ ಕಸ್ಟಮರ್ ಏನಾದ್ರು ನಿಮ್ ಶಾಪ್ ಅಲ್ಲಿ ಆರ್ಡರ್ ಮಾಡಿದ್ರೆ ಅದು ಹೇಗ್ ಶೋ ಆಗುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ಆಲ್ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ ಶಾಪಿಗೆ ಬಂದಂತ ಎಲ್ಲ ಆರ್ಡರ್ಸ್ ಗಳು ಇಲ್ಲಿ ಶೋ ಆಗುತ್ತೆ. ಅಕ್ಸೆಪ್ಟ್ ಕೊಡೋಣ. ನೆಕ್ಸ್ಟ್ ಇಲ್ಲಿ ಅಕ್ಸೆಪ್ಟ್ ಕೊಟ್ರೆ ಕನ್ಫರ್ಮ್ಡ್ ಆರ್ಡರ್ಸ್ ಅಲ್ಲಿ ಶೋ ಆಗುತ್ತೆ. ಇಲ್ಲಿ ಲೊಕೇಶನ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕಸ್ಟಮರಿನ ಕರೆಂಟ್ ಲೊಕೇಶನ್ ನಿಮ್ಗೆ ಶೋ ಆಗುತ್ತೆ. ತೋರಿಸ್ತಾ ಇದೆ ನೋಡಿ ಇಲ್ಲಿ ಲೊಕೇಶನ್, ಕಸ್ಟಮರಿನ ಕರೆಂಟ್ ಲೊಕೇಶನ್ ನಿಮ್ಗೆ ಶೋ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕಾಲ್ ನೋ ಆಪ್ಷನ್ ಕೂಡ ಇದೆ. ಕಾಲ್ ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಕಾಲ್ ಕೂಡ ಹೋಗುತ್ತೆ ಕಸ್ಟಮರ್ಗೆ. ಇದಿಷ್ಟು ಬಿಗ್ ಮಿಡಲ್ಸ್ ವೆಂಡರ್ ಅಪ್ಲಿಕೇಶನ್ ಅಲ್ಲಿ ಟೈಲ್ಸ್ ಅಂಡ್ ಗ್ರಾನೈಟ್ ಶಾಪ್ ನ ಹೇಗೆ ರಿಜಿಸ್ಟ್ರೇಷನ್ ಮಾಡೋದು ಮತ್ತೆ ಅದರಲ್ಲಿ ಹೇಗೆ ಪ್ರಾಡಕ್ಟ್ ಗಳನ್ನ ಆಡ್ ಮಾಡೋದು ಅಂತ ವಿಡಿಯೋ. ಇದೇ ತರ ನೆಕ್ಸ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.